subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ನಾನು 2/3 ಕಪ್ಪು ಜಾಗರಿ ಹಾಕಿದ್ದೀನಿ ಬೆಲ್ಲ, ಅದು ಆರ್ಗ್ಯಾನಿಕು. ಅಷ್ಟು ನಾವದನ್ನು ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದು, ಅದರಿಂದ ಅಷ್ಟು ಹಾಕಿದ್ದೀನಿ. ನಿಮ್ಗೆ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಪ್ಯಾನಿಗೆ ಹಾಕ್ಕೊಳ್ಳಿ. ಮತ್ತು 2 ಕಪ್ಪು ಬಿಸಿ ನೀರು ಹಾಕಿದ್ದೀನಿ. ಬಿಸಿ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಸ್ಟ್ರೈನ್ ಮಾಡಿಬಿಟ್ಟು ಜರಡಿ ಹಿಡಿದು ನೋಡಿ, ಇದು ಸೊಲ್ಯೂಷನ್. ಅದನ್ನು ಮತ್ತೆ ನಾನು ಪ್ಯಾನಿಗೆ ಹಾಕಿದ್ದೀನಿ. ಈಗ ಅದಕ್ಕೆ 1 ಕಪ್ಪು ಕಟ್ ಮಾಡಿರುವಂಥ ಹಲಸಿನ ಹಣ್ಣು ಹಾಕ್ಕೊಳ್ಳಿ. ಮತ್ತು ಅದನ್ನು 5-10 ನಿಮಿಷದ ತನಕ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಅದಕ್ಕೆ ದಪ್ಪ ಆಗಲಿಕ್ಕೋಸ್ಕರ 1 ಟೇಬಲ್ ಸ್ಪೂನು ನೆನೆಸಿದಂಥ ಬಾಸುಮತಿ ರೈಸು ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು 5 ಏಲಕ್ಕಿ ಹಾಕ್ಕೊಳ್ಳಿ. ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಯ್ತಲ್ಲ, ಇವಾಗ ನೋಡಿ ಚೆನ್ನಾಗಿ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಅದರಲ್ಲ ಈಗ ನಾವು ಬೇಯಿಸ್ಲಿಕ್ಕಿಟ್ಟಿದ್ದಂತಹ ಹಲಸಿನ ಹಣ್ಣು ಇದೆಯಲ್ಲ, ಅದು ಬೆಂದಿದೆ. ಅದಕ್ಕೆ ಇವಾಗ ಕ್ಯಾಶ್ಯೂಸ್ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ 1-3 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ಈಗ ಅದಕ್ಕೆ ನಾವು ಈಗ ರುಬ್ಬಿದಂತಹ ಮಿಕ್ಸ್ ಇದೆಯಲ್ಲ, ಅಕ್ಕಿ ಮತ್ತು ಇದರದ್ದು ಕಾರ್ಡಮಮ್ಮು, ಅದನ್ನು ಹಾಕ್ಕೊಂಡು ಅದನ್ನು 5-10 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ಅದು ಕುಕ್ ಆಗ್ತಾ ಬಂತು. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಕ್ಕೆ ಮಿಕ್ಸಿ ಬೌಲ್ ತೆಗೆದಿದ್ದು. ಮತ್ತು ಸ್ಟೀರ್ ಮಾಡ್ತಾ ಇರಬೇಕಾಗತ್ತೆ. ಇಲ್ಲದಿದ್ದರೆ ಅದು ಅಲ್ಲಲ್ಲೇ ಅಲ್ಲಲ್ಲೇ ಗುಳ್ಳೆಗಳಾಗುತ್ತೆ, ಲಂಪ್ಸ್ ಆಗುತ್ತೆ. ಈಗ ನೋಡಿ ಆಗ್ತಾ ಬಂದಿದೆ. ಈಗ ಅದಕ್ಕೆ ಮತ್ತೆ 1 ಕಪ್ ನೀರು ಹಾಕ್ಕೊಳ್ಳಿ. ಬಿಸಿ ನೀರೇ ಹಾಕಿದ್ದೀನಿ ನಾನು, ಥಂಡ ಹಾಕಬಾರ್ದು. ಯಾಕಂದರೆ ಮತ್ತೆ ಅದೆಲ್ಲ ಅದರದ್ದು ಇದಾಗ್ಬಿಡುತ್ತಲ್ಲ, ಎಫೆಕ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತಲ್ಲ. ಈಗ ಸ್ಟೀರ್ ಮಾಡ್ತಾ ಇರಿ ಲೋ ಫ್ಲೇಮಲ್ಲಿ. ಈಗ ಅದಕ್ಕೆ 1 ಕಪ್ ಕೋಕೋನಟ್ ಮಿಲ್ಕ್ ಹಾಕಿ. ಕೋಕೋನಟ್ ಮಿಲ್ಕ್ ಯಾವತ್ತು ತೆಗೆದಿದ್ದ ತಕ್ಷಣ ಹಾಕಬೇಕು, ಅದು ಬಿಸಿ ಬಿಸಿ ಮಾಡಿ ಹಾಕಬಾರ್ದು. ಈಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 6-8 ನಿಮಿಷದ ತನಕ ಚೆನ್ನಾಗಿ ಕುಕ್ ಮಾಡಿ. ಇವಾಗ ನೋಡಿ ಕಲರ್ ಚೇಂಜ್ ಆಯಿತು, ಹೌದಾ? ನೋಡಿ ಎಷ್ಟು ಚೆನ್ನಾಗಿ ಇವಾಗ ನೋಡಿ ಮಿಕ್ಸ್ಚರ್ ಬಾಯ್ಲ್ ಆಗ್ತಾ ಇದೆ, ಪಾಯಸ ಬಾಯ್ಲ್ ಆಗ್ತಾ ಇದೆ ನೋಡಿ. ಈಗ ಈಗ ಅದಕ್ಕೆ ಸ್ವೀಟಿಗೆ ಸಾಲ್ಟ್ ಹಾಕಬೇಕು ಅಂತಾರಲ್ಲ, 1 ಪಿಂಚ್ ಸಾಲ್ಟ್ ಹಾಕಿ. ಇವಾಗ ನೋಡಿ ಪಾಯಸ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿ. ಇನ್ನೊಂದು 2 ನಿಮಿಷದಲ್ಲಿ ತಿಕ್ಕನ್ ಆಗ್ಬಿಡುತ್ತೆ ನೋಡಿ, ಎಷ್ಟು ಚೆನ್ನಾಗಿ ತಿಕ್ಕನ್ ಆಯ್ತವ. ಈಗ ರೆಡಿ ಆಯಿತು. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮತ್ತು ಜಸ್ಟ್ ಒಂದು ಮಿಕ್ಸ್ ಕೊಡಿ. ಇದು ಒಂದು ಸಮ್ಮರ್ ಡೆಲಿಕೇಸಿ. ಇದನ್ನು ಕೋಲ್ಡಾಗೂ ಎಂಜಾಯ್ ಮಾಡ್ಬೋದು, ಹಾಟಾಗೂ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬಾಯ್ ಬಾಯ್.